ಓಂ ಶಾಂತಿ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಾತ ಮುರಳಿ ಬಹ್ದಾದ ಮಧುವನ ಮಧುರ ಆಜ್ಞಾಕಾರಿ ಮಕ್ಕಳೇ ನೀವು ಸದಾ ಅತೀಂದ್ರಿಯ ಸುಖದಲ್ಲಿರಬೇಕು ಎಂದಿಗೂ ಸಹ ಅಳಬಾರದು ಏಕೆಂದರೆ ನಿಮಗೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಿಕ್ಕಿದ್ದಾರೆ ನೀವು ಸದಾ ಅತೀಂದ್ರಿಯ ಸುಖದಲ್ಲಿರಬೇಕು ಎಂದಿಗೂ ಸಹ ಅಳಬಾರದು ಏಕೆಂದರೆ ನಿಮಗೆ ಈಗ ಶ್ರೇಷ್ಠಾತಿಶ್ರೇಷ್ಠ ತಂದೆ ಸಿಕ್ಕಿದ್ದಾರೆ ಪ್ರಶ್ನೆ ನೀವು ಸುಖದ ದೇವತೆಗಳದ್ದಲ್ಲ ಏಕೆ ನೀವು ಗೋಪಗೋಪಿಯರ ಅತೀಂದ್ರಿಯ ಸುಖದ ಗಾಯನವಿದೆ ದೇವತೆಗಳದ್ದಲ್ಲ ಏಕೆ ಉತ್ತರ ಏಕೆಂದರೆ ನೀವೀಗ ಈಶ್ವರನ ಸಂತಾನರಾಗಿದ್ದೀರ ನೀವು ಮನುಷ್ಯರನ್ನು ದೇವತೆ ಮಾಡುವವರಾಗಿದ್ದೀರ ದೇವತೆ ಆದ ನಂತರ ಇಳಿಯಲು ಶುರು ಮಾಡುತ್ತೀರ ಡಿಗ್ರಿ ಕಡಿಮೆಯಾಗುತ್ತದೆ ಆದ್ದರಿಂದ ಅವರ ಸುಖದ ಗಾಯನವೆಲ್ಲ ಇದಂತೂ ನೀವು ಮಕ್ಕಳ ಸುಖದ ಗಾಯನ ಮಾಡುತ್ತಾರೆ ಹಾಡು ನನಗೆ ಆಶ್ರಯ ನೀಡುವಂತಹ ಓಂ ಶಾಂತಿ ಇದನ್ನು ಒಬ್ಬರು ಹೇಳಿದರು ಅಥವಾ ಇಬ್ಬರು ಹೇಳಿದರು ಏಕೆಂದರೆ ತಂದೆಯೂ ಇದ್ದಾರೆ ದಾದನೂ ಇದ್ದಾರೆ ಅಂದ ಮೇಲೆ ಈ ಓಂ ಶಾಂತಿ ಎಂದು ಹೇಳಿದವರು ಯಾರು ಇಬ್ಬರೂ ಹೇಳಿದರು ಎನ್ನಬೇಕು ಏಕೆಂದರೆ ಎರಡು ಆತ್ಮಗಳಿವೆ ಎಂದು ನಿಮಗೆ ಗೊತ್ತಿದೆ ಒಬ್ಬರು ಆತ್ಮ ಮತ್ತೊಬ್ಬರು ಪರಮಾತ್ಮ ಆಗಿದ್ದಾರೆ ಇವರೆಲ್ಲರಿಗೂ ಜೀವಾತ್ಮ ಎನ್ನಲಾಗುತ್ತದೆ ನೀವು ಆತ್ಮಗಳು ಸಹ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೀರ ಅನ್ಯ ಧರ್ಮಗಳ ವಿಚಾರವೇ ಇಲ್ಲ ಬಾಬಾ ಭಾರತದಲ್ಲಿಯೇ ಬರುತ್ತಾರೆ ಭಾರತವೇ ಜನ್ಮಭೂಮಿಯಾಗಿದೆ ಶಿವ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಮತ್ತು ಹೇಗೆ ಬರುತ್ತಾರೆ ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ ಶಿವ ಎಂದಂತೂ ನಿರಾಕಾರನಿಗೆ ಹೇಳಲಾಗುತ್ತದೆ ಅವರ ಪೂಜೆಯೂ ಆಗುತ್ತದೆ ಶಿವಜಯಂತಿಯನ್ನೂ ಸಹ ಆಚರಿಸುತ್ತಾರೆ ಕಳೆದು ಹೋಗಿರುವುದರ ಆಚರಣೆ ಮಾಡುತ್ತಾರೆ ಆದರೆ ಅವರು ಯಾವಾಗ ಬರುತ್ತಾರೆ ಬಂದು ಏನು ಮಾಡಿ ಹೋದರು ಎಂಬುದು ಗೊತ್ತಿಲ್ಲ ಈಗ ನೀವು ಮಕ್ಕಳಿಗಂತೂ ಎಲ್ಲ ಗೊತ್ತಿದೆ ಇದು ಯಾರ ರಾತ್ರಿಯನ್ನು ಆಚರಿಸುತ್ತೀರಾ ಎಂದು ನೀವು ಯಾರನ್ನು ಬೇಕಿದ್ದರೂ ಕೇಳಬಹುದು ಇವರು ಯಾರು ಇವರ ರಾಜ್ಯ ಯಾವಾಗ ಇತ್ತು ಎಂದು ಮಂದಿರಕ್ಕೆ ಹೋಗಿ ಕೇಳಿ ಪರಮಪಿತ ಪರಮಾತ್ಮನ ಜೊತೆಗೆ ನಿಮ್ಮ ಸಂಬಂಧವೇನು ಅವರ ಜೊತೆ ಯಾರ ಸಂಬಂಧವಿದೆ ಖಂಡಿತ ಎಲ್ಲರ ಸಂಬಂಧವಿದೆ ಎಂದು ಹೇಳುತ್ತಾರೆ ಅವರು ಎಲ್ಲರ ಪರಮಪಿತನಾಗಿದ್ದಾರೆ ಮೇಲೆ ಖಂಡಿತ ಪಿತನಿಂದ ಎಲ್ಲರಿಗೂ ಸುಖದ ಆಸ್ತಿ ಸಿಕ್ಕಿರಬೇಕು ಈ ಸಮಯದಲ್ಲಿ ದುಃಖದ ಜಗತ್ತದೆ ಭಲೆ ಹೊಸ ಸಂಶೋಧನೆಗಳನ್ನು ಮಾಡುತ್ತಾರೆ ಆದರೆ ದಿನ ಪ್ರತಿದಿನ ದುಃಖದ ಕಲೆಗಳಂತೂ ಹೆಚ್ಚುತ್ತಲೇ ಹೋಗುತ್ತದೆ ಏಕೆಂದರೆ ಈಗ ಇಳಿಯುವ ಕಲೆ ಆಗಿದೆಯಲ್ಲವೇ ಎಷ್ಟು ಆಪತ್ತುಗಳು ಬರುತ್ತಿರುತ್ತವೆ ಮನುಷ್ಯರು ದುಃಖವನ್ನು ನೋಡಲೇಬೇಕು ಅತಿ ದುಃಖವಾದಾಗ ತ್ರಾಹಿ ತ್ರಾಹಿ ಎನ್ನಲು ತೊಡಗುತ್ತಾರೆ ಆಗಲೇ ತಂದೆ ಬರುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಪತಿತರಾಗಿದ್ದಾರೆ ಆದ್ದರಿಂದ ಇದಕ್ಕೆ ವಿಕಾರಿ ಜಗತ್ತು ಎನ್ನಲಾಗುತ್ತದೆ ಅಲ್ಲಿ ಸತ್ಯಯುಗದಲ್ಲಿ ದುಃಖ ಇರುವುದೇ ಇಲ್ಲ ಈ ಡ್ರಾಮಾ ಮಾಡಲ್ಪಟ್ಟಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ರಾವಣ ಅಂದರೆ ಪಂಚಭೂತಗಳಿಗೆ ವಶರಾಗಿದ್ದಾರೆ ಇದೇ ಶತ್ರುವಾಗಿದೆ ದುಃಖದ್ದೂ ಸಹ ಕಲೆಗಳು ಅಲ್ಲವೇ ಈಗಂತೂ ಬಹಳ ಪ್ರಧಾನರಾಗಿದ್ದಾರೆ ಏಕೆಂದರೆ ವಿಷದಿಂದಂತೂ ಎಲ್ಲರ ಜನ್ಮವಾಗುತ್ತದೆ ಅಲ್ಲಿ ವಿಷ ಇರುವುದೇ ಇಲ್ಲ ಎಂಬುದು ಜಗತ್ತಿಗಂತೂ ಗೊತ್ತಿಲ್ಲ ಅಲ್ಲಿ ಮಕ್ಕಳುವಾಗ ಹೇಗೆ ಜನ್ಮ ಪಡೆಯುತ್ತಾರೆ ಎಂದು ಕೇಳುತ್ತಾರೆ ನೀವು ಮೊದಲು ತಂದೆಯನ್ನು ತಿಳಿದುಕೊಳ್ಳಿ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ ಎಂದು ಹೇಳಿ ಬಾಕಿ ಅಲ್ಲಿನ ಸಂಪ್ರದಾಯ ಹೇಗೆ ಇರುತ್ತದೆಯೋ ಹಾಗೇ ನಡೆಯುತ್ತದೆ ನೀವೇಕೆಯೀ ಸಂಶಯ ಪಡುತ್ತೀರ ಶಿವಬಾಬ ಇಲ್ಲಿ ಬಂದಾಗ ಮೂಲವತನದಲ್ಲಿ ಆತ್ಮಗಳು ಇರುತ್ತಾರೆಯೇ ಎಂದು ಯಾರೋ ಪ್ರಶ್ನೆ ಕೇಳಿದರು ಖಂಡಿತ ಇಲ್ಲಿ ವೃದ್ಧಿಯಾಗತ್ತಿರುತ್ತದೆ ಎಂದಾಗ ಆತ್ಮಗಳು ಇದ್ದಾರೆಯಲ್ಲವೇ ಆದರೆ ಮೊಟ್ಟಮೊದಲ ಮೂಲ ವಿಚಾರ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು ಈ ವಿಚಾರಗಳೊಂದಿಗೆ ನಿಮ್ಮ ಸಂಬಂಧವೇನು ನಿಮ್ಮ ಜ್ಞಾನ ಚಕ್ಷು ಯಾವಾಗ ತೆರೆಯುತ್ತದೆಯೋ ನಂತರ ಯಾವುದೇ ಪ್ರಶ್ನೆ ಕೇಳಲು ಇರುವುದೇ ಇಲ್ಲ ನನ್ನನ್ನು ನೆನಪು ಮಾಡಿ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಕೇವಲ ಮುಕ್ತಿಯನ್ನು ಪಡೆಯಲು ಬಯಸುತ್ತೀರ ಎಂದರೆ ಮನ್ಮನಾಭವ ರಾಜ್ಯವನ್ನು ಬಯಸುತ್ತೀರ ಎಂದರೆ ಮದ್ಯಾಜೀಭವ ನಮಗೆ ಓದಿಸುವವರು ಯಾರು ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಈ ಚೈತನ್ಯ ಡಬ್ಬದಲ್ಲಿ ಚೈತನ್ಯ ವಜ್ರ ಕುಳಿತಿದ್ದಾರೆ ಅವರು ಸತ್ಯ ಬಾಬನೂ ಆಗಿದ್ದಾರೆ ಪರಮಾತ್ಮನೇ ಈ ಶರೀರದಿಂದ ಮಾತನಾಡುತ್ತಾರೆ ಯಾರಾದರೂ ಸತ್ತಾಗ ಅವರ ಆತ್ಮನನ್ನು ಕರೆಯಲಾಗುತ್ತದೆ ಆ ಸಮಯದಲ್ಲಿ ನಮ್ಮ ಬಾಬಾ ಅವರ ಆತ್ಮ ಬಂದಿದ್ದಾರೆ ಎಂಬ ಚಿಂತನೆ ಇರುತ್ತದೆ ಎರಡು ಆತ್ಮಗಳೂ ಆದಂತೆ ಆತ್ಮ ಬಂದು ವಾಸನೆಯನ್ನು ತೆಗೆದುಕೊಳ್ಳುತ್ತದೆ ಹಾಗಂತೂ ಎಲ್ಲ ಡ್ರಾಮಾ ಆಗಿದೆ ಆದರೆ ಎಷ್ಟೇ ಆದರೂ ಭಾವನೆಯ ಫಲ ಸಿಗುತ್ತದೆ ಮೊದಲಂತೂ ಬ್ರಾಹ್ಮಣರಲ್ಲಿ ಸ್ವಲ್ಪ ತಾಕತ್ತು ಇತ್ತು ಬಂದು ಮಾತನಾಡುತ್ತಿದ್ದರು ರುಚಿಯಿಂದ ತಿನ್ನಿಸಲಾಗುತ್ತಿತ್ತು ಅವರು ಆತ್ಮ ಆಗಿದ್ದಾರೆ ಎಂಬ ಜ್ಞಾನವಂತೂ ಇಲ್ಲ ಆತ್ಮವಂತೂ ವಾಸನೆ ತೆಗೆದುಕೊಳ್ಳುತ್ತದೆ ಬಾಬಾ ಅಂತೂ ವಾಸನೆಯನ್ನೂ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಅವರಂತೂ ಅಭೋಕ್ತನಾಗಿದ್ದಾರೆ ಆತ್ಮನಂತೂ ಭೋಕ್ತ ಆಗಿದೆ ನಾನು ಅಭೋಕ್ತನಾಗಿದ್ದೇನೆ ಎಂದು ಬಾಬಾ ಹೇಳುತ್ತಾರೆ ಆತ್ಮವಂತೂ ವಾಸನೆಗೆ ವಶವಾಗಿರುತ್ತದೆ ನಾನಂತೂ ವಶನಾಗಿಲ್ಲ ನನ್ನ ಜೊತೆ ಯೋಗ ಬೆಳೆಸುವುದರಿಂದ ನಿಮ್ಮ ವಿಕರ್ಮ ಭಸ್ಮವಾಗುತ್ತದೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಿವನಂತೂ ನಿರಾಕಾರನಾಗಿದ್ದಾರೆ ಎಂದು ತಿಳಿಸಬೇಕು ಹೀಗೆ ಆತ್ಮದು ಸಹ ಜಯಂತಿ ಆಗುತ್ತದೆ ಆತ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತದೆ ಶಿವನಿ ಪತಿತ ಪಾವನ ಆಗಿದ್ದಾರೆ ಬಂದು ಈ ರಾವಣನ ದುಃಖಗಳಿಂದ ಬಿಡುಗಡೆ ಮಾಡಿ ಎಂದು ಅವರನ್ನೇ ಆಹ್ವಾನ ಮಾಡುತ್ತಾರೆ ಈ ಸಮಯದಲ್ಲಿ ಪಂಚವಿಕಾರ ಸರ್ವವ್ಯಾಪಿಯಾಗಿದೆ ಅರ್ಧಾರ್ಧ ಇದೆಯಲ್ಲವೇ ರಾವಣ ರಾಜ್ಯ ಶುರುವಾದಾಗ ಬೇರೆ ಧರ್ಮ ಬರುತ್ತದೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಮಾಡಲು ಬರಬೇಕು ನಾನು ಇಲ್ಲಿಯೇ ಬರುತ್ತೇನೆ ಈ ಚೈತನ್ಯ ಡಬ್ಬಾದಲ್ಲಿ ಕೌಡೆಯಿಂದ ವಜ್ರ ಮಾಡುವಂತಹ ತಂದೆ ಕುಳಿತಿದ್ದಾರೆ ಎಂದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಅವರೇ ಸಚ್ಚ ತಾನಂದ ಸ್ವರೂಪ ಜ್ಞಾನದ ಸಾಗರನಾಗಿದ್ದಾರೆ ನಿಮಗೆ ಈಗ ಗೊತ್ತಿದೆ ತಂದೆ ನೆನಪು ತರಿಸಿದಾಗ ನೆನಪು ಮಾಡುತ್ತೀರ ನಂತರ ಮರೆತು ಹೋಗುತ್ತೀರ ಏಕೆಂದರೆ ಆ ಪೋಪ್ ಇತ್ಯಾದಿ ಯಾರಿದ್ದಾರೋ ಅವರಿಗಂತೂ ಚೈತನ್ಯ ಶರೀರವಿದೆ ಸುಪ್ರಸಿದ್ಧರಾಗಿದ್ದಾರೆ ಅವರ ಮಹಿಮೆ ಇಷ್ಟೊಂದು ನಡೆಯುತ್ತದೆ ಇಲ್ಲಂತೂ ಇವರು ಡಬ್ಬಾದಲ್ಲಿ ಬಚ್ಚಿಟ್ಟುಕೊಂಡಿರುವ ವಜ್ರವಾಗಿದ್ದಾರೆ ಅವರು ಒಂದೇ ಬಾರಿ ಬರುತ್ತಾರೆ ಎಂದು ಯಾರಿಗೂ ಗೊತ್ತೇ ಇಲ್ಲ ಬಾಬಾ ಇವರಲ್ಲಿ ಕುಳಿತಿದ್ದಾರೆ ಎಂದು ಮಕ್ಕಳಿಗಂತೂ ಗೊತ್ತದೆ ಇವರು ನಮ್ಮ ಸತ್ಯ ಬಾಬಾ ಸತ್ಯ ಶಿಕ್ಷಕನೂ ಆಗಿದ್ದಾರೆ ಇದು ಆಗಿದೆ ಅಲ್ಲವೇ ನಿಮ್ಮಲ್ಲಿಯೂ ಕೆಲವರು ಮರೆತು ಹೋಗುತ್ತಾರೆ ಚಲನೆಯಿಂದ ಎಲ್ಲ ಗೊತ್ತಾಗುತ್ತದೆ ಕೆಲವು ಮಕ್ಕಳಂತೂ ಸ್ವಲ್ಪ ಪರೀಕ್ಷೆ ತೆಗೆದುಕೊಳ್ಳುವುದರಿಂದ ಮರೆಯಾಗಿಬಿಡುತ್ತಾರೆ ಇಲ್ಲವೆಂದರೆ ಏನನ್ನು ತಿನ್ನಿಸುತ್ತೀರೋ ಒಡೆಯಿರಿ ಪ್ರೀತಿಯನ್ನಾದರೂ ಮಾಡಿ ಎಂದು ಮಕ್ಕಳು ಹೇಳಬೇಕು ಸುಪುತ್ರ ಮಕ್ಕಳಂತೂ ಆಜ್ಞಾಕಾರಿಯಾಗಿರುತ್ತಾರೆ ಮಕ್ಕಳೇ ಎಂದಿಗೂ ಸಹ ಅಳಬಾರದು ಎಂದು ಬಾಬಾ ಹೇಳುತ್ತಾರೆ ನಿಮ್ಮ ತಂದೆ ಹಾಗೂ ಪ್ರಿಯತಮ ಎಷ್ಟು ದೊಡ್ಡವರಾಗಿದ್ದಾರೆ ಅವರ ಕಡೆಯವರಾಗಿ ಮತ್ತೆ ನೀವು ಅಳುತ್ತೀರೇನು ನಾನು ನಿಮ್ಮ ದೊಡ್ಡ ತಂದೆ ಕುಳಿತಿದ್ದೇನೆ ಮಾಯೆ ಮೂಗಿನಿಂದ ಹಿಡಿದುಕೊಳ್ಳುತ್ತದೆ ಆಗ ನೀವು ಅಳುತ್ತೀರ ಅತೀಂದ್ರಿಯ ಸುಖವನ್ನು ಗೋಪಗೋಪಿಯರ ಬಳಿ ಕೇಳಿ ಎಂದು ಗಾಯನವೂ ಇದೆ ಆದರೆ ಮಾಯೆ ಮರೆಸಿಬಿಡುತ್ತದೆ ತಂದೆಯ ಮೇಲೆ ಬಲಿಹಾರಿಯಾಗಬೇಕು ಬಲಿಹಾರಿಯಾಗಬೇಕು ಎಂಬುದು ಅಂತರಾಳದಲ್ಲಿ ನೆನಪಿದ್ದರೂ ಖುಷಿ ಇರುತ್ತದೆ ಬಾಬಾ ಸತ್ಯ ಸತ್ಯವಾದ ಇಂದ್ರನಾಗಿದ್ದಾರೆ ಎಂದು ನೀವು ಮಕ್ಕಳಿಗೆ ಈಗ ತಿಳಿದಿದೆ ಆ ನೀರಿನ ಮಳೆ ಸುರಿಸುವ ಇಂದ್ರನಲ್ಲ ಇವರು ಜ್ಞಾನ ಇಂದ್ರನಾಗಿದ್ದಾರೆ ಇಂದ್ರಧನುಷ್ಯು ಬರುತ್ತದೆ ಅದರಲ್ಲಿ ಬಣ್ಣವಂತೂ ಬಹಳವಿರುತ್ತದೆ ಆದರೆ ಮುಖ್ಯವಾಗಿ ಮೂರು ಇರುತ್ತದೆ ಬಾಬಾ ನಿಮ್ಮನ್ನು ಈ ಸಮಯದಲ್ಲಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ತ್ರಿಕಾಲದರ್ಶಿ ಎಂದರೆ ಆದಿ ಮಧ್ಯ ಅಂತ್ಯವನ್ನು ತಿಳಿಯುವವರು ಅಂದರೆ ಸ್ವದರ್ಶನ ಚಕ್ರಧಾರಿ ಮೂರು ಕಾಲಗಳನ್ನು ತಿಳಿಯುವವರು ಈ ವಿಚಾರಗಳನ್ನು ನೀವು ನಿಮ್ಮ ಜೊತೆಯೇ ಹೋಲಿಸಿಕೊಳ್ಳುತ್ತೀರ ಇದು ಸಭೆಯಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತು ಆದ್ದರಿಂದ ಯಾರೇ ವಿಕಾರಿ ಕೊಳಕು ಮೈಲಿಗೆಯವರು ನನ್ನ ಸಭೆಯಲ್ಲಿ ಇರಬಾರದು ಎಂದು ಬಾಬಾ ಬರೆಯುತ್ತಿರುತ್ತಾರೆ ನೀವು ಸಹ ಜ್ಞಾನದ ನರ್ತನ ಮಾಡುವ ಪರಿಗಳಾಗಿದ್ದೀರ ಜ್ಞಾನ ಇಂದ್ರನ ಪರಿಗಳಿಗೆ ಇದೆ ಯಾರೇ ವಿಕಾರಿ ವ್ಯಕ್ತಿಯನ್ನು ಇಲ್ಲಿ ಕರೆತರಬಾರದು ನೀವು ಮಕ್ಕಳ ಬಳಿ ವಿಕಾರಿಗಳೇ ನಿರ್ವಿಕಾರಿಯಾಗಲು ಬರುತ್ತಾರೆ ಆದರೆ ನನ್ನ ಸಭೆಯಲ್ಲಿ ಕರೆತರಬಾರದು ನಿಯಮಗಳು ಸಹ ಇದೆಯಲ್ಲವೇ ಹಾಗಂತೂ ನಾನು ಇಲ್ಲಿ ಅನೇಕರೊಡನೆ ಮಾತನಾಡುತ್ತೇನೆ ಪ್ರಾಮಾಣಿಕ ಸುಪುತ್ರ ಒಳ್ಳೆಯ ಮಕ್ಕಳಾಗಿದ್ದರೆ ಪ್ರೀತಿ ಇರುತ್ತದೆ ಹೇಗೆ ಗಾಂಧಿ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ಒಳ್ಳೆಯ ಕೆಲಸವನ್ನಂತೂ ಮಾಡಿದ್ದಾರೆ ಅಲ್ಲವೇ ಈ ಮಾಡಲ್ಪಟ್ಟ ಡ್ರಾಮಾ ಅನ್ನು ಸಹ ತಿಳಿದುಕೊಳ್ಳಬೇಕು ಇದು ಅದೇ ರೀತಿ ಪುನರಾವೃತ್ತಿಯಾಗುತ್ತಿದೆ ಯಾರ ದೋಷವೂ ಇಲ್ಲ ರಾವಣನಂತೂ ಎಲ್ಲರನ್ನೂ ಭ್ರಷ್ಟಾಚಾರಿ ಮಾಡಲೇಬೇಕು ಈ ಎಲ್ಲ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರ ಬೇರೆಯವರಿಗೇನು ಗೊತ್ತು ಪತಿತ ಪಾವನ ಎನ್ನತ್ತಾರೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಕಲ್ಪದ ಮೊದಲು ಸಹ ಬಾಬಾ ಅವರಿಗೆ ಸಹಕಾರ ಕೊಟ್ಟಿದ್ದವರು ನೀವೇ ಆಗಿದ್ದೀರ ಸತ್ಯಯುಗದಲ್ಲಿ ನಾವು ಈ ರಾಜ್ಯವನ್ನು ಹೇಗೆ ತೆಗೆದುಕೊಂಡಿದ್ದೇವೆ ಎಂಬುದು ಎಲ್ಲಿ ಗೊತ್ತಿರುತ್ತದೆ ಈ ಪಾರಲೌಕಿಕ ತಂದೆಯಷ್ಟು ದೊಡ್ಡ ಆಸಾಮಿಯಾಗಿದ್ದಾರೆ ಎಂದು ಈಗ ನಿಮಗೆ ಗೊತ್ತಿದೆ ತಂದೆಯೇ ಭಾರತವನ್ನು ಕೌಡೆಯಿಂದ ವಜ್ರದಂತೆ ಮಾಡುತ್ತಾರೆ ಸ್ವರ್ಗದಲ್ಲಿ ಒಂದೇ ಸನಾತನ ದೇವತ ಧರ್ಮವಿತ್ತು ಈಗ ಮತ್ತೆ ಅದರ ಸ್ಥಾಪನೆಯಾಗುತ್ತದೆ ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಂತೂ ಪರಮಪಿತ ಪರಮಾತ್ಮನ ಜವಾಬ್ದಾರಿಯಾಗಿದೆ ಆ ತಂದೆಯೇ ಬಂದು ಎಲ್ಲರನ್ನೂ ಧಣಿಕರನ್ನಾಗಿ ಮಾಡುತ್ತಾರೆ ನೀವು ನಿಧಣಿಕರು ಏಕೆ ಆಗಿದ್ದೀರ ಎಂಬುದನ್ನು ತಿಳಿಸುತ್ತಾರೆ ರಾವಣ ರಾಜ್ಯ ಎಂದಿನಿಂದ ಶುರುವಾಗಿದೆ ಎಂದು ನಿಮಗೆ ಗೊತ್ತಿಲ್ಲ ರಾವಣನ ಭೂತವನ್ನು ಮಾಡಿ ಸುಡುತ್ತಿರುತ್ತಾರೆ ಈ ಸಮಯದಲ್ಲಿ ಭಕ್ತಿ ಮಾರ್ಗದ ಹಿಡಿಯುವ ಕಲೆ ಆಗಿದೆ ರಾಮರಾಜ್ಯ ಎಂದಂತೂ ಸತ್ಯುಗಕ್ಕೆ ಹೇಳಲಾಗುತ್ತದೆ ನೀವು ಈ ಸಮಯದಲ್ಲಿ ಈಶ್ವರಿಯ ಸಂತಾನರಾಗಿದ್ದೀರ ಏಕೆಂದರೆ ಕಲೆ ಆಗುತ್ತದೆ ಈ ಸಮಯದಲ್ಲಿ ನಿಮ್ಮಲ್ಲಿ ದೊಡ್ಡ ರಾಯಲ್ಟಿ ಬೇಕು ನೀವು ಮನುಷ್ಯರನ್ನು ದೇವತೆ ಮಾಡುವವರಾಗಿದ್ದೀರ ಗೋಪ ಗೋಪಿಯರದ್ದೇ ಅತೀಂದ್ರಿಯ ಸುಖದ ಗಾಯನವೂ ಇದೆ ಲಕ್ಷ್ಮೀನಾರಾಯಣರನ್ನು ಅತೀಂದ್ರಿಯ ಸುಖದ ಬಗ್ಗೆ ಕೇಳಿ ಎಂದು ಎಂದಿಗೂ ಹೇಳುವುದಿಲ್ಲ ಆದರೆ ಗೋಪ ಗೋಪಿಯರಿಗಾಗಿ ಹೇಳುತ್ತಾರೆ ಏಕೆಂದರೆ ಅವರು ಈಶ್ವರ್ಯ ಸಂತಾನರಾಗಿದ್ದಾರೆ ದೇವತೆಯಾದಾಗ ನಂತರ ಡಿಗ್ರಿ ಕಡಿಮೆ ಆಗುತ್ತದೆ ರಾಜರುಗಳು ಎಷ್ಟು ಗಾಂಭೀರ್ಯದಿಂದ ನಡೆಯುತ್ತಾರೆ ಆದರೆ ಎಲ್ಲರೂ ತಮೋಪ್ರಧಾನವಾಗಿದ್ದಾರೆ ನಿಮ್ಮ ಬಳಿ ಚಿತ್ರಗಳಲ್ಲಿ ಬ್ರಹ್ಮನ ಚಿತ್ರವನ್ನು ನೋಡಿ ಬಹಳ ಮನುಷ್ಯರು ತಬ್ಬಿಬಾಗುತ್ತಾರೆ ಅಂದ ಮೇಲೆ ನೀವು ಮಕ್ಕಳ ಬಳಿ ಲಕ್ಷ್ಮೀನಾರಾಯಣರ ಚಿತ್ರ ಒಂದು ತ್ರಿಮೂರ್ತಿ ಸಹಿತವಾಗಿದೆ ಒಂದು ತ್ರಿಮೂರ್ತಿಯ ಹೊರತಾಗಿಯೂ ಇದೆ ಅದರಲ್ಲಿ ಕೇವಲ ಶಿವನನ್ನು ತೋರಿಸಿದೆ ಅಂದ ಮೇಲೆ ಎರಡನ್ನೂ ಇಡಬೇಕು ಒಂದು ವೇಳೆ ಬ್ರಹ್ಮನ ಬಗ್ಗೆ ಏನನ್ನಾದರೂ ಹೇಳಿದರೆ ಯಾರ ಶರೀರದಲ್ಲಿ ಬರಬೇಕು ಎಂದು ಕೇಳಿ ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣರಾಗತ್ತಾರೆ ಖಂಡಿತ ಬ್ರಹ್ಮತನುವಿನಲ್ಲೇ ಬರುತ್ತಾರೆ ಆಗ ಬ್ರಾಹ್ಮಣರ ಜನ್ಮವಾಗುತ್ತದೆ ಇಲ್ಲವೆಂದರೆ ಇಷ್ಟೆಲ್ಲ ಮಕ್ಕಳು ಹೇಗಿರಲು ಸಾಧ್ಯ ಇವರು ಬ್ರಹ್ಮನ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದಾರೆ ನೀವೂ ಸಹ ಬ್ರಹ್ಮಕುಮಾರ ಕುಮಾರಿ ಆಗಿದ್ದೀರ ಪ್ರಜಾಪಿತನ ಹೊರತಾಗಿ ಸೃಷ್ಟಿಯನ್ನು ರಚಿಸುವುದು ಹೇಗೆ ಇವರು ಈಗ ಹೊಸ ಸೃಷ್ಟಿಯನ್ನು ರಚಿಸುತ್ತಿದ್ದಾರೆ ನೀವೂ ಇದ್ದೀರ ಆದರೆ ನೀವು ಒಪ್ಪಿಕೊಳ್ಳುವುದಿಲ್ಲ ಒಂದು ವೇಳೆ ಈಗ ಬ್ರಾಹ್ಮಣರಾಗಲಿಲ್ಲವೆಂದರೆ ದೇವತೆ ಆಗುವುದಕ್ಕೂ ಸಾಧ್ಯವಿಲ್ಲ ಯಾರ ಸಸಿ ನೆಡಬೇಕಾಗಿರುತ್ತದೆಯೋ ಅವರೇ ಇಲ್ಲಿಗೆ ಬರುತ್ತಾರೆ ಎಂಬುದು ಸಹ ಗೊತ್ತಿದೆ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಬಾಬಾ ಪ್ರತಿಯೊಬ್ಬರ ಸ್ಥಿತಿಯನ್ನು ಸಹ ತಿಳಿದುಕೊಂಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ವಸ್ತುವಿನ ಹಸಿವಿನಿಂದಿರುತ್ತಾರೆ ಕೆಲವರು ಫ್ಯಾಷನ್ನ ಹಸಿವಿನವರು ಬಾಬಾ ನಾನು ಸರಿಯಾಗಿ ನಡೆದುಕೊಳ್ಳುತ್ತಿದ್ದೇನೆಯೇ ಎಂದು ಬಾಬಾ ಅವರ ಬಳಿ ಬಂದು ಕೇಳಿ ನಮ್ಮ ಈ ವಿಚಾರ ಸರಿ ಇದೆಯೋ ಅಥವಾ ತಪ್ಪೋ ಆಗಲೂ ಸಹ ಇವರಿಗೆ ಭಯವೆದೆ ಎಂದು ತಿಳಿದುಕೊಳ್ಳಬಹುದು ನೋಡಿ ಗಾಂಧೀಜಿಯವರಿಗೆ ಎಲ್ಲರೂ ಎಷ್ಟೊಂದು ಸಹಕಾರ ಕೊಟ್ಟರು ಆದರೆ ಅವರು ಸ್ವತಃ ತಿನ್ನಲಿಲ್ಲ ಎಲ್ಲ ದೇಶಕ್ಕಾಗಿ ಮಾಡಿದರು ಆ ಗಾಂಧಿಯಂತೂ ಎಷ್ಟೇ ಆದರೂ ಮನುಷ್ಯರಾಗಿದ್ದರು ಇವರಂತೂ ಪಾರ್ಲೌಕಿಕ ಬಾಬಾ ಆಗಿದ್ದಾರೆ ಶಿವಬಾಬ ಅಂತೂ ದಾತನಾಗಿದ್ದಾರೆ ಎಲ್ಲ ಮಕ್ಕಳಿಗಾಗಿಯೇ ಮಾಡುತ್ತಾರೆ ನೀವು ಒಂದು ರೂಪಾಯಿಯನ್ನು ಏಕೆ ಕೊಡುತ್ತೀರಾ ಎಂದು ಕೇಳಲಾಗುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಶಿವಬಾಬಾ ಅವರಿಗೆ ಕೊಡುತ್ತೇವೆ ಎಂದು ಹೇಳುತ್ತಾರೆ ನಾನು ಕೊಟ್ಟೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ನಾನಂತೂ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆ ಬಾಬಂತೂ ಬಡವರ ಬಂಧುವಾಗಿದ್ದಾರೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೆ ಎಂಬುದು ಬುದ್ಧಿಯಲ್ಲಿರಲಿ ಎಲ್ಲ ಮಕ್ಕಳ ಕೆಲಸಕ್ಕೆ ಬರುತ್ತದೆ ಗಾಂಧಿ ಸಹ ಕೆಲಸದಲ್ಲಿ ತೊಡಗಿಸುತ್ತಿದ್ದರು ತನಗಾಗಿ ಏನನ್ನೂ ಒಟ್ಟುಗೂಡಿಸುತ್ತಿರಲಿಲ್ಲ ತನ್ನ ಬಳಿಯೂ ಸಹ ಏನೆಲ್ಲ ಇತ್ತೋ ಅದನ್ನು ಕೊಟ್ಟು ಬಿಟ್ಟರು ಕೊಡುವವರು ಎಂದಿಗೂ ಸ್ವತಃ ಶೇಖರಣೆ ಮಾಡುವುದಿಲ್ಲ ಸನ್ಯಾಸಿಗಳು ಬಿಟ್ಟು ಹೊರಟು ಹೋಗುತ್ತಾರೆ ನಂತರ ಬಂದು ಒಟ್ಟುಗೂಡಿಸುತ್ತಾರೆ ಅವರುಗಳ ಬಳಿಯಂತೂ ಬಹಳ ಹಣವಿದೆ ಎಷ್ಟು ಫ್ಲಾಟ್ಸ್ ಇವೆ ವಾಸ್ತವದಲ್ಲಿ ಸನ್ಯಾಸಿಗಳಿಗೆ ಒಂದು ಪೈಸವೂ ಕೈಯಲ್ಲಿ ಇರಬಾರದು ಕಾನೂನು ಈ ರೀತಿ ಇದೆ ಅವರು ಎಂದಿಗೂ ದಾನಿಯಾಗಲು ಸಾಧ್ಯವಿಲ್ಲ ನೀವಂತೂ ತಂದೆಯ ಸಲಹೆಯಂತೆ ನಡೆಯಬೇಕು ಬಾಬಾ ಇದೆಲ್ಲ ನಿಮ್ಮದಾಗಿದೆ ನೀವು ಹೇಗೆ ಹೇಳುತ್ತೀರೋ ಆ ರೀತಿ ಕೆಲಸದಲ್ಲಿ ತೊಡಗಿಸುತ್ತೇವೆ ಬಾಬಾ ನಿರ್ದೇಶನ ಕೊಡುತ್ತಿರುತ್ತಾರೆ ಮಕ್ಕಳು ಕಾರ್ಯದಲ್ಲಿ ತರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾದ್ದಾದಾರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಹೆಜ್ಜೆ ಹೆಜ್ಜೆಗೂ ತಂದೆಯ ಸಲಹೆಯಂತೆ ನಡೆಯಬೇಕು ಪೂರ್ಣ ಪೂರ್ಣ ಬಲಿಹಾರಿಯಾಗಬೇಕು ಎಲ್ಲಿ ಕೂರಿಸಲಿ ಏನನ್ನು ತಿನ್ನಿಸಲಿ ಆ ರೀತಿ ಆಜ್ಞಾಕಾರಿಯಾಗಿರಬೇಕು ಎರಡನೆಯದು ತನ್ನ ನಡವಳಿಕೆಯನ್ನು ಬಹಳ ರಾಯಲ್ ಶ್ರೇಷ್ಠವಾಗಿಟ್ಟುಕೊಳ್ಳಬೇಕು ನಾವು ಈಶ್ವರ್ಯ ಸಂತಾನರಾಗಿದ್ದೇವೆ ಆದ್ದರಿಂದ ಬಹಳ ಘನತೆಯಿಂದ ನಡೆದುಕೊಳ್ಳಬೇಕು ಎಂದಿಗೂ ಸಹ ಅಳಬಾರದು ವರದಾನ ಸಾಧಾರಣ ಜೀವನದಲ್ಲಿ ಭಾವನೆಯ ಆಧಾರದ ಮೇಲೆ ಶ್ರೇಷ್ಠ ಭಾಗ್ಯ ಮಾಡಿಕೊಳ್ಳುವಂತಹ ಪದ್ಮಾಪದಂ ಭಾಗ್ಯವಂತರಾಗಿರಿ ಸಾಧಾರಣ ಜೀವನದಲ್ಲಿ ಭಾವನೆಯ ಆಧಾರದ ಮೇಲೆ ಶ್ರೇಷ್ಠ ಭಾಗ್ಯ ಮಾಡಿಕೊಳ್ಳುವಂತಹ ಪದ್ಮಾಪದಂ ಭಾಗ್ಯವಂತರಾಗಿರಿ ಬಾಕ್ತಾದರವರಿಗೆ ಸಾಧಾರಣ ಆತ್ಮಗಳೇ ಇಷ್ಟವಾಗುತ್ತಾರೆ ತಂದೆ ಸ್ವಯಂ ಸಹ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಎಂದಿನ ಕರೋಟ್ಪತಿಯೂ ಸಹ ಸಾಧಾರಣರಾಗಿದ್ದಾರೆ ಸಾಧಾರಣ ಮಕ್ಕಳಲ್ಲಿ ಭಾವನೆ ಇರುತ್ತದೆ ಹಾಗೂ ತಂದೆಗೆ ಭಾವನೆಯುಳ್ಳ ಮಕ್ಕಳು ಬೇಕು ದೇಹಭಾನವುಳ್ಳವರಲ್ಲ ಡ್ರಾಮಾನುಸಾರವಾಗಿ ಸಂಗಮ ಯುಗದಲ್ಲಿ ಸಾಧಾರಣರಾಗುವುದೂ ಸಹ ಭಾಗ್ಯದ ಗುರುತಾಗಿದೆ ಸಾಧಾರಣ ಮಕ್ಕಳೇ ಭಾಗ್ಯವದಾತ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಭಾಗ್ಯದ ಮೇಲೆ ನನ್ನ ಅಧಿಕಾರವಿದೆ ಎಂದು ಅನುಭವ ಮಾಡುತ್ತಾರೆ ಅಂತಹ ಅಧಿಕಾರಿಯೇ ಪದ್ಮಾಪದಂ ಭಾಗ್ಯವಂತರಾಗುತ್ತಾರೆ ಶ್ಲೋಗ ಸೇವೆಗಳಲ್ಲಿ ಹೃದಯ ವಿಶಾಲವಾಗಿರಲಿ ಆಗ ಅಸಂಭವ ಕಾರ್ಯವು ಸಂಭವವಾಗುತ್ತದೆ ಸೇವೆಗಳಲ್ಲಿ ಹೃದಯ ವಿಶಾಲವಾಗಿರಲಿ ಆಗ ಅಸಂಭವ ಕಾರ್ಯವು ಸಂಭವವಾಗುತ್ತದೆ ಓಂ ಶಾಂತಿ